ಸುಮಾರು ಮೂರು ತಿಂಗಳಿಂದ ಇದು ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಮತ್ತು ಇದು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಈ ಸಬ್ ವೇರಿಯಂಟು ಪ್ರಥಮವಾಗಿ ಇದು ಕಾಣಿಸ್ಕೊಂಡಿದೆ. ಸೊ ಅದರಿಂದ ಇದೇನು ಇದು ಆ ರಾಜ್ಯಗಳಲ್ಲಿ ಆ ರಾಷ್ಟ್ರಗಳಲ್ಲಿ ಬಹಳ ವೇಗವಾಗಿ ಹರಡುವಂಥ ಒಂದು ವೈರಾಣು ಆಗಿದೆ. ಆದರೆ ಯಾವುದೇ ರೀತಿಯ ಒಂದು ಯಾವ ರೀತಿ ಒಮಿಕ್ರಾನ್ ಇತ್ತು ಅದೇ ಥರ ಇದರಿಂದ ಭಾರಿ ತುಂಬ ಹಾನಿಕಾರಿಯಾಗಿರ್ತಕ್ಕಂಥ ಅಥವಾ ಇದರಿಂದ ಮೃತವನ್ನು ಪಡ್ತಕ್ಕಂಥ ಒಂದು ಸಂದರ್ಭಗಳು ಬಹಳ ವಿರಳ ಕಮ್ಮಿ. ಆದ್ದರಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದ್ರೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಒಂದು ಆತಂಕ ಅಥವಾ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಎಚ್ಚೆತ್ತುಕೊಂಡು ನಾವಿರಬೇಕಾಗ್ತದೆ ಮತ್ತು ಇದು ಈ ವಿಚಾರದಲ್ಲಿ ನಾವು ಇವತ್ತಿನವರೆಗೆ ನಮ್ಮ ದೇಶದಲ್ಲಿ ಈ JN1 ಸುಮಾರು 20 ಪ್ರಕರಣಗಳಲ್ಲಿ ಅಧಿಕೃತವಾಗಿ JN.1 ಐಡೆಂಟಿಫೈ ಆಗಿದೆ ಅಂತ ಹೇಳಿದ್ದಾರೆ. ಅದು ಗೋವಾದಲ್ಲಿ 18, ಕೇರಳದಲ್ಲಿ 1 ಮತ್ತು ಮಹಾರಾಷ್ಟ್ರದಲ್ಲಿ 1, ಒಟ್ಟು 20 ಕಡೆ ಏನೋ ಅದರ ಒಂದು ಟೆಸ್ಟ್ ಮಾಡಿದಾಗ ಜಿನೋಮ್ ಸೀಕ್ವೆನ್ಸಿಂಗ್ ಅಲ್ಲಿ ಅವಾಗಿದು JN.1 ಅಂತ, ಕೇರಳ 1 ಆಮೇಲೆ ಮಹಾರಾಷ್ಟ್ರದಲ್ಲಿ 1. ಸೊ ಇಷ್ಟು ಅವರಿಗೆ ಐಡೆಂಟಿಫೈ ಆಗಿದೆ. ಇನ್ನು ಟೆಸ್ಟ್ಗಳನ್ನು ಮಾಡ್ತಾ ಹೋಗಬೇಕು ಮತ್ತು ಜಿನೋಮ್ ಸೀಕ್ವೆನ್ಸಿಂಗ್ ಕೂಡ ನಾವು ಅದನ್ನು ಮಾಡ್ತಾ ಹೋಗಬೇಕಾಗ್ತದೆ. ನಮ್ಮಲ್ಲಿ ಈಗ ಟೆಸ್ಟಿಂಗ್ ಅನ್ನು ಕರ್ನಾಟಕ ಕಳೆದ 24 ಗಂಟೆಯಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಟೆಸ್ಟ್ ಮಾಡ್ತಾ ಇರತಕ್ಕಂಥ ರಾಜ್ಯ ಆಗಿದೆ. ನಮ್ಮಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಕಳೆದ 24 ಗಂಟೆಯಲ್ಲಾಗಿದೆ. ಅದ್ರ ಜೊತೆಯಲ್ಲಿ ಕೇರಳ ಅವರು ಕೂಡ 1000 ಹತ್ತಿರದಲ್ಲಿ ಅವರೂ ಇದ್ದಾರೆ. ಆಮೇಲೆ ಇನ್ನು ಉಳಿದ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಮ್ಮಷ್ಟು ಟೆಸ್ಟಿನ ಪ್ರಮಾಣ ಬೇರೆ ಯಾವ ರಾಜ್ಯದಲ್ಲೂ ಇದುವರೆಗೂ ನಡೆದಿಲ್ಲ. ಆದರೆ ಈ ಕಳೆದ 24 ಗಂಟೆಯಲ್ಲಿ 1000 ಕೇಂದ್ರ ಸರ್ಕಾರದ ಪ್ರಕಾರ 1024 ಗಂಟೆಯಲ್ಲಿ ಆಗಿದೆ ಅಂತ. ಯಾಕೆ ಅವ್ರದ್ದು ಟೈಮಿಂಗ್ ಸ್ವಲ್ಪ ವೇರಿಯೇಷನ್ ಇದೆ. ನಮ್ಮದು ನಿನ್ನೆವರೆಗೂ ಏನಾಗಿತ್ತು, ನಿನ್ನೆ ಫಿಗರ್ಸ್ ತಗೊಂಡಾಗ 772 ಮಾಡಿದ್ದು ಒಂದು ದಿವಸದಲ್ಲಿ. ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿ ದಿವಸ ನಾವು ಇದನ್ನು ಹೆಚ್ಚು ಮಾಡ್ಕೊಂಡು ಹೋಗಬೇಕು ಅಂತ ನಾವು ಹೇಳಿದ್ದೀವಿ. ಮತ್ತು ಶನಿವಾರ ಅಷ್ಟೊತ್ತಿಗೆ ಈಗಾಗಲೇ ನಿನ್ನೆ ಹೇಳಿದಾಗೆ 5000 ಪ್ರತಿದಿನ ನಾವು ಟೆಸ್ಟ್ ಮಾಡಬೇಕು. ಎಲ್ಲ ಸಾರಿ ಕೇಸಸ್ ಏನಿದೆ ಅದೆಲ್ಲವೂ ಕೂಡ ಕಡ್ಡಾಯವಾಗಿ RT-PCR ಟೆಸ್ಟ್ ಆಗಲೇಬೇಕು. ಸಾರಿ ಅಂತ ಹೇಳಿದಾಗ ನಿಮಗೆಲ್ಲ ಗೊತ್ತಿದೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಅದನ್ನು ಕಂಪಲ್ಸರಿ ಯಾವುದೇ ಸಾರಿ ಕೇಸಸ್ ಬಂದರೆ ಇಡೀ ರಾಜ್ಯದಲ್ಲಿ ಖಾಸಗಿ ಅಥವಾ ಸರ್ಕಾರಿ ಅದು ಕಂಪಲ್ಸರಿ RT-PCR ಮಾಡೋದಕ್ಕೆ ನಾವು ಇಲ್ಲಿ ಈಗ ಒಂದು ಅಡ್ವೈಸರಿಯನ್ನು ನಾವು ಇಶ್ಯೂ ಮಾಡ್ತೀವಿ.